अन्न तिंदु सिहि हण्ण कोडुव मर नीडी नीडी मुक्त अम्मा देव येनो माताडबेकु अंद्रंते ಏನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ? ನ್ಯೂಯಾರ್ಕಿಂದ ನನ್ನ ತಂಗಿ ಲೀಲಾವತಿ ಫೋನ್ ಮಾಡಿದ್ಲು, ಅವಳಿಗೆ ಹುಷಾರಿಲ್ವಂತೆ. ಹೌದಾ, ಏನಾಯಿತು ಚಿಕ್ಕಮ್ಮಂಗೆ? ಶುಗರ್ ಜಾಸ್ತಿಯಾಗಿ ಒಂದು ಕಿಡ್ನಿ ಫೇಲಿಯರ್ ಆಗಿದೆಯಂತೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಳೆ. ಇವಾಗ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸರಿ, ಎಷ್ಟೊತ್ತಿಗೆಮ್ಮ ಫ್ಲೈಟು? ಬೆಳಗ್ಗೆ 5:30ಗೆ. ಸರಿ, ಡ್ರೈವರ್ಗೆ ಹೇಳ್ತೀನಿ, ಏರ್ಪೋರ್ಟಿಗೆ ಹೋಗಿ ಡ್ರಾಪ್ ಮಾಡಿ ಬರ್ತಾನೆ. ನೀನು ಬರಲ್ವಾ ಏರ್ಪೋರ್ಟ್ಗೆ? ಅಮ್ಮ, ಅಷ್ಟು ಬೆಳಿಗ್ಗೆ ನಾನು ಬರಬೇಕಾ? ಸರಿಯಪ್ಪ, ಪರವಾಗಿಲ್ಲ ಬಿಡು. ಸರಿನಮ್ಮ, ನನಗೆ ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ. ದೇವು, ಒಂದು ನಿಮಿಷ. ಏನಮ್ಮ? ನೀನು ಎಷ್ಟು ಬದಲಾಗ್ಬಿಟ್ಟಿದ್ಯಾ. ನಾನಾ? ಯಾಕಮ್ಮ ಹಾಗೆ ಕೇಳ್ತಾ ಇದ್ದೀರಾ? ಮೊದಲೆಲ್ಲ ನೀನು ಎಷ್ಟು ವಿಚಾರಿಸ್ಕೊಳ್ತಾ ಇದ್ದೆ ನನ್ನನ್ನು. ಎಷ್ಟೇ ಲೇಟಾಗಿ ಬಂದರೂ, ಅಮ್ಮ ಊಟ ಆಯ್ತಾ, ಮಾತ್ರೆ ತಗೊಂಡ್ರಾ ಅಂತ. ಆದರೆ ಈಗ ನಾನು ಮನೇಲಿದ್ದರೂ ನಿಂಗೆ ಗೊತ್ತಾಗಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ, ಕೆಲಸದ ಒತ್ತಡ ಆಗಿರುತ್ತೆ. ನಾನೀಗ ಈ ರಾಜ್ಯದ ಉಪಮುಖ್ಯಮಂತ್ರಿ. ನೀನು ಈ ರಾಜ್ಯದ ಉಪಮುಖ್ಯಮಂತ್ರಿ, ನಾನು ಮರ್ತೇ ಬಿಟ್ಟಿದ್ದೆ. ನೀನು ಉಪಮುಖ್ಯಮಂತ್ರಿ ಆಗದೇ ಇದ್ದಿದ್ರೇ ಚೆನ್ನಾಗಿರುತ್ತೆ. ಯಾಕಮ್ಮ? ಆ ಅಧಿಕಾರ ನನಗೆ ಖುಷಿ ಕೊಟ್ಟಿದೆ. ನಿನಗೇನೋ ಖುಷಿ ಕೊಟ್ಟಿದೆ ಕಣೋ, ಆದರೆ ನನಗೆ ನನ್ನ ಮಗ ದೇವಾನಂದನ್ನ ಕಳ್ಕೊಂಡ್ಬಿಟ್ನೇನೋ ಅನಿಸ್ತಾ ಇದೆ. ಅಮ್ಮ, ನೀವು ಓವರ್ ಎಮೋಷನಲ್ ಆಗ್ತಿದ್ದೀರಾ. ಸಾರಿ. ಹೌದು, ನಾನು ಓವರ್ ಎಮೋಷನಲ್ ಆಗ್ಬಿಟ್ಟೆ. ಬಿಡು ಆ ವಿಚಾರ. ಡೈವರ್ಸ್ ಬಗ್ಗೆ ಏನು ಯೋಚನೆ ಮಾಡಿದೆ? ಅದರಲ್ಲಿ ಯೋಚನೆ ಮಾಡೋಕ್ಕೆ ಏನಮ್ಮ ಉಳಿದಿದೆ? ನಾನು ನಮ್ಮ ಲಾಯರ್ಗೆ ಹೇಳಿದ್ದೀನಿ, ಅವರು ರಿಪ್ಲೈ ನೋಟಿಸ್ ಕಳಿಸ್ತಾರೆ. ಅಂದರೆ ನೀನು ನಿವೇದಿತನಿಗೆ ಡೈವರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಇದರಲ್ಲಿ ನನ್ನ ನಿರ್ಧಾರ ಏನೂ ಇಲ್ಲಮ್ಮ, ಇದು ನಿವೇದಿತಾ ನಿರ್ಧಾರ. ಅವರು ನನ್ನಿಂದ ಡೈವರ್ಸ್ ಬೇಕು ಅಂತ ಮೊದಲು ನೋಟಿಸ್ ಕಳಿಸಿರೋದು. ದೇವು, ನೋಟಿಸ್ ಕಳಿಸಿದ್ರೆ ಏನಂತೆ? ನೀನು ಅದನ್ನು ಒಪ್ಪಬೇಕು ಅಂತ ಇಲ್ವಲ್ಲ? ನೀವು ಯಾಕೆ ಇದನ್ನು ಅರ್ಥ ಮಾಡ್ಕೋತಿಲ್ಲ ಅಮ್ಮ? ಇದರಲ್ಲಿ ನನ್ನ ಒಪ್ಪಿಗೆ ಪ್ರಶ್ನೆ ಏನೂ ಇಲ್ಲ. ಅವ್ರಿಗೆ ನನ್ನ ಜೊತೆ ಬಾಳೋಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋರಿಗೆ ನಾನು ಹೇಗೆ ಬಲವಂತ ಮಾಡಲಿ? ನೀನು ಅವಳನ್ನ ಮೀಟ್ ಮಾಡಿದ್ಯಾ? ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ಯೇನೋ? ಇಲ್ಲ. ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಹೇಗೆ ನಿರ್ಧಾರ ತಗೊಂಡೆ? ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ರೀತಿ ನಿರ್ಧಾರ ತಗೊಂಡ್ಬಿಡಕ್ಕಾಗತ್ತೇನೋ? ಏನೋ ಸಣ್ಣ ಪುಟ್ಟ ಮನಸ್ತಾಪಗಳಾಗತ್ತೆ. ಹಾಗಂತ ಸಂಬಂಧಗಳನ್ನೇ ಕಡ್ಕೊಂಡ್ಬಿಡಕ್ಕಾಗತ್ತೇನೋ? ಯೋಚನೆ ಮಾಡು. ಸಾಕಮ್ಮ ಸಾಕು, ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತಾನೆ ನಾನು ಈ ಡಿಸಿಷನ್ಗೆ ಬಂದಿರೋದು. ಅಮ್ಮ, ನನ್ನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಹೀಗೆ ಎಷ್ಟನೇ ಸತಿ ನಿವೇದಿತ ಹೀಗೆ ಮಾಡ್ತಾ ಇರೋದು ಹೇಳಿ? ಹಿಂದೆ ಆ ಬೇಲ್ ವಿಚಾರಕ್ಕೆ ನಾನು ಅವರಿಗೆ ಬೇಲ್ ಕೊಡಬೇಡಿ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ನನಗೆ ಡೈವರ್ಸ್ ಕೊಡ್ತೀನಿ ಅಂತ ಕೂತಿದ್ರು. ಇದರಲ್ಲಿ ನನ್ನ ತಪ್ಪೇನಮ್ಮ ಆಯಿತು? ನಾನು ಉಪಮುಖ್ಯಮಂತ್ರಿ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ್ರೆ ಕೆಲವೊಂದ್ಸಲಿ ನನಗಿಷ್ಟ ಇಲ್ಲ ಅಂದರೂ ಕೆಲವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಅದನ್ನೇ ಅವ್ರು ಅಪಾರ್ಥ ಮಾಡಿಕೊಂಡು ನಾನು ಅವ್ರ ಮೇಲೆ ದ್ವೇಷ ಸಾಧಿಸ್ತಿದ್ದೀನಿ ಅಂತ ಡೈವರ್ಸ್ ನೋಟಿಸ್ ಕಳಿಸ್ಬಿಟ್ರೆ? ಪ್ರತಿ ಸಲ ಹೀಗಾದಾಗಲೆಲ್ಲ ನಾನು ಡೈವರ್ಸ್ ಕೊಡ್ತೀನಿ ಅಂತ ಡೈವರ್ಸ್ ನೋಟಿಸ್ ಕಳಿಸ್ಬಿಡೋದು. ನಾನು ಪ್ರತಿ ಸಲನೂ ಹೋಗಿ ಅವ್ರ ಮುಂದೆ ಕೈ ಕಟ್ಟಿ ಕೇಳಬೇಕು. ಏನು ನನಗೆ ಸ್ವಾಭಿಮಾನನೇ ಇಲ್ವಾ? ಹಾಗಾದರೆ ನನಗೂ ಹರ್ಟ್ ಆಗುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನನೂ ಬೇಡವಾ? ನೀವು ಕೂಡ ನಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದೀರಾ. ಮತ್ತೆ ಈ ನಡುವೆ ಎಷ್ಟು ಅಹಂಕಾರದಿಂದ ವರ್ತಿಸ್ತಿದ್ದಾರೆ ಗೊತ್ತಾ? ಜಗತ್ತಿನಲ್ಲಿ ತಾನೊಬ್ಬರೇ ಸರಿ, ನ್ಯಾಯ ಧರ್ಮ ಆದರ್ಶಗಳೆಲ್ಲ ತನ್ನಿಂದನೇ ಹುಟ್ಕೊಂಡಿರೋದು ಅನ್ನೋ ರೀತಿ ಆಡ್ತಾರೆ. ಮೊನ್ನೆ ಮುಖ್ಯಮಂತ್ರಿ ಬಿಂಗ ಅವರ ಮಂತ್ರಿಮಂಡಲದಲ್ಲಿ ಇರೋರೆಲ್ಲ ಭ್ರಷ್ಟರು ಅಂತ ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ನಾನು ಅವ್ರ ಗಂಡ, ಬಿಂಗ ಮಂತ್ರಿಮಂಡಲದಲ್ಲೇ ಇರೋನು. ಹಾಗಿದ್ಮೇಲೆ ನಾನು ಕೂಡ ಭ್ರಷ್ಟ ಅಂತ ಆಗ್ಲಿಲ್ವಾ? ಅಲ್ಲಿಗೆ ಏನು ಗೌರವ ಉಳಿತು ನನ್ನ ಬಗ್ಗೆ ಅವರಿಗೆ? ಅದೆಲ್ಲ ಬಿಡಿ, ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಹಾಳಾಗೋಗ್ಲಿ. ಆದರೆ ಈಗ ನಾನು ಮಾಡಿರೋ ತಪ್ಪಾದರೂ ಏನು? ಅವರು ಉದ್ದಟತನ ಮಾಡಿರೋದು. ಕೃಷ್ಣಾನಂದ ದೇವಿಯಾನಿ ಹಾರ್ಸ್ ಪವರ್ ಪ್ರಾಜೆಕ್ಟ್ಗೆ ಕೇಳಿದ್ದು 15 ಕೋಟಿ ರೂಪಾಯಿ ವೈಟ್ ಮನಿ. ಅದು ನಿಮ್ಮ ದುಡ್ಡು, ನೀವು ಕೊಡ್ತೀನಿ ಅಂತ ಹೇಳಿದ್ರು. ಅವರು ಚೆಕ್ಗೆ ಸೈನ್ ಹಾಕಲ್ಲ ಅಂತ ಉದ್ದಟತನ ಮಾಡಿದ್ರು. ಅದಕ್ಕೆ ನಾನು ಹೋಗಿ ಒಂದೆರಡು ಮಾತು ಹೇಳಿದೆ ಅಂತ ಡೈವರ್ಸ್ ಕೊಡೋ ತನಕ ಯೋಚನೆ ಮಾಡಿದ್ರು. ಆಗಲಿ ಬಿಡಿ ಡೈವರ್ಸು, ಅವ್ರಿಗೆ ಸಂಬಂಧ ಬೇಕಾಗಿಲ್ಲ ಅಂದಮೇಲೆ ನನಗೂ ಬೇಕಾಗಿಲ್ಲ. ಅವ್ರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಬಿಟ್ಬಿಡಿ. ಹಾಗಲ್ಲ ದೇವು, ವಿಚಾರನೇ ಬೇರೆ ಇದೆ. ಹಲೋ, ಹಾಂ, ಬೆಳಗ್ಗೆ 5:30. ಅಮ್ಮ, ಆ ಡೈವರ್ಸ್ ವಿಚಾರ ಏನಾಗುತ್ತೋ ಆಮೇಲೆ ನೋಡೋಣ. ನನಗೆ ತುಂಬ ಸುಸ್ತಾಗಿದೆ, ನಾನು ಹೋಗಿ ಮಲಗ್ತೀನಿ. ಹಾಂ, ಐದೂವರೆ ಏರ್ಪೋರ್ಟ್. ಹಾಂ, ಓಕೆ. ಏನು ದೇವಿಯಾನಿ? ಸಾರಿ, ನಿಮ್ಮಿಬ್ಬರ ಮಾತನ್ನ ಕೇಳಿಸ್ಕೊಂಡೆ ಅತ್ತೆ. ನನಗೆ ತಿಳಿದಿದ್ದನ್ನ ಹೇಳೋಣ ಅಂದ್ಕೊಂಡೆ. ನಿವೇದಿತಾಗೆ ದೇವಾನಂದ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ಬಲವಂತ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ದೇವಾನಂದ್ ಅವರು ನಿವೇದಿತ ಬಗ್ಗೆ ಮೊದಲಿನ ಥರ ಕನ್ಸರ್ನ್ ತೋರಿಸ್ತಿಲ್ಲ. ದೇವಾನಂದ್ ಅವ್ರಿಗೂ ಈ ಸಂಬಂಧ ಮುಂದುವರ್ಸೋದು ಇಷ್ಟ ಇಲ್ಲ. ಪರಸ್ಪರ ಇಷ್ಟ ಇಲ್ಲ ಅಂದಮೇಲೆ ಅವರವ್ರ ದಾರಿ ಅವ್ರವ್ರು ನೋಡ್ಕೊಳ್ಳಿ ಬಿಡಿ. ಈಗ ನಿಮ್ಮ ಬಲವಂತಕ್ಕೆ ಅವ್ರ ಸಂಬಂಧ ಮುಂದುವರ್ಸಿದ್ರೆ ಎಷ್ಟು ದಿನ ಇರುತ್ತೆ ಹೇಳಿ? ಇಬ್ರಿಗೂ ಫ್ರೀಡಮ್ ಬೇಕನ್ನಿಸಿದೆ. ಹಾಗಿದ್ಮೇಲೆ ಡೈವೋರ್ಸ್ ಆಗೋದೇ ಸರಿ. ದೇವ್ಯಾನಿ, ದಯವಿಟ್ಟು ಈ ವಿಚಾರದಲ್ಲಿ ನೀನು ತಲೆ ಹಾಕಬೇಡ. ನಿವೇದಿತ ಬಗ್ಗೆ ನಿಂಗೇನು ಕನ್ಸರ್ನ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ ಅತ್ತೆ, ಪ್ಲೀಸ್, ನಿನಗೆ ನಿವೇದಿತ ಈ ಮನೆ ಸೊಸೆಯಾಗಿರೋದು ಇಷ್ಟ ಇಲ್ಲ. ಅದಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವರಿಬ್ಬರು ಒದ್ದಾಡ್ತಿರೋದು ನೋಡಿ ನನ್ನಿಂದ ಏನಾದರೂ ಒಳ್ಳೇದಾದರೆ ಆಗಲಿ ಅಂತ ಹೇಳಕ್ಕೆ ಬಂದೆ. ಆದರೆ ನೀವು ನೋಡಿದರೆ ನನ್ನ ಬಗ್ಗೆನೇ ತಪ್ಪು ತಿಳ್ಕೊತಿದ್ದೀರಾ. ಏನಾದರೂ ಆಗಲಿ ನನಗೇನು? ಆದರೆ ಅವರ ಅಣ್ಣ ಜರ್ಮನಿಯಲ್ಲಿ ಸತ್ತೋದ್ರು ಅನ್ನೋ ವಿಚಾರ ನನಗೆ ಗೊತ್ತಿತ್ತು. ನನಗೆಲ್ಲ ಭ್ರಮೆ ಅನ್ಸಕ್ಕೆ ಶುರು ಆಗೋಯ್ತು. ಆಗ ನಿರ್ಮಲಾ ನನ್ನ ಮೊಬೈಲ್ಗೆ ಫೋನ್ ಮಾಡಿದ್ಲು, ಲೇಟ್ ಆಗ್ತಿದೆ ಬಾ ಹೋಗೋಣ ಅಂತ. ಆಗ ರಾಜಾನಂದ ಸ್ವಾಮಿಗಳು ಇನ್ನೊಂದಿನ ಮಾತಾಡೋಣ ಹೋಗು ಅಂತ ಹೇಳಿಬಿಟ್ಟು ಅವರೇ ಮೊದಲು ಕಾರಿಂದ ಇಳಿದ್ಬಿಟ್ರು. ಆಮೇಲೆ ನಾನು ಸರಿ ಅಂತ ಹೇಳಿ ಕಾರಿಂದ ಇಳಿದೆ. ಆಮೇಲೆ ಸರ್, ಪ್ರಾಸಿಕ್ಯೂಷನ್ ಅವ್ರು ಹೇಳಿದ ಹಾಗೆ ನಾನೇನು ಓಡ್ ಹೋಗಿರಲಿಲ್ಲ ಸರ್. ನಾವು ಅರ್ಜೆಂಟಾಗಿ ಹೇಮಗಿರಿಗೆ ಹೋಗಬೇಕಾಗಿತ್ತು. ರೈತ ಮುಖಂಡ ಶಿವಾನಂದ್ ಸಾಗರ್ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಅವರಣ್ಣ ಹಿಂದಿನ ದಿನ ನಮಗೆ ಫೋನ್ ಮಾಡಿದರು ಸರ್. ಅದಕ್ಕೆ ನಾನು ನಿರ್ಮಲಾ ಇಬ್ಬರೂ ಶಿವಾನಂದ್ ಸಾಗರ್ ಅವ್ರನ್ನ ಹೋಗಿ ನೋಡಿಕೊಂಡು ಅವ್ರಿಗೊಂಚೂರು ಹಣದ ಸಹಾಯ ಮಾಡಿಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್. ನಾವು ಪ್ಲ್ಯಾನ್ ಮಾಡಿದ ಹಾಗೇ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರ ಜೊತೆ ಮಾತಾಡಿದ ಮೇಲೆ ನಾನು ನಿರ್ಮಲಾ ಇಬ್ಬರೂ ಹೇಮಗಿರಿ ಕಡೆ ಹೊರಟ್ವಿ. ಆಮೇಲೆ ಏನಾಯ್ತು? ತಾವು ಶಿವಾನಂದ ಸಾಗರ್ ಅವ್ರನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ರೆ? ಇಲ್ಲ ಸರ್, ನಾವಿಲ್ಲಿಂದ ಹೊರಟ್ವಿ. ಬೆಳಗಿನ ಜಾವ ಅಷ್ಟೊತ್ತರಲ್ಲಿ ದೇವಗುಂಡ ಫಾರೆಸ್ಟ್ ಹತ್ರ ನಮ್ಮ ಕಾರ್ ಕೆಟ್ಟೋಯ್ತು ಸರ್. ನಮ್ಮ ಡ್ರೈವರ್ ರಾಜಪ್ಪ ನಮ್ಮ ಕಾರ್ನ ರಿಪೇರಿ ಮಾಡೋಕ್ಕೆ ಶುರು ಮಾಡಿದ್ರು. ಫಾರೆಸ್ಟ್ ಏರಿಯಾ ಅಲ್ವಾ ಸರ್, ನನಗೆ ಚಳಿ ಆಗೋಕ್ಕೆ ಶುರು ಆಯಿತು. ನಮ್ಮ ಡ್ರೈವರ್ ರಾಜಪ್ಪನೇ ನನಗೆ ಶಾಲ್ ಹೊದ್ಕೊಳ್ಳೋಕೆ ಕೊಟ್ಟರು. ಅವ್ರು ನನಗೆ ಶಾಲ್ ಹೊದ್ಕೊಳ್ಳೋಕೆ ಕೊಟ್ಟಾಗ ಆ ಶಾಲ್ ಮೇಲೆ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಬೆನ್ನಿನ ಭಾಗದಲ್ಲಿ ರಕ್ತದ ಕಲೆ ಇತ್ತು ಸರ್. ಆದರೆ ಆಗ ನಾನು ಅದನ್ನು ಗಮನಿಸಿರಲಿಲ್ಲ. ಡ್ರೈವರ್ ರಾಜಪ್ಪ ನನ್ನ ಹತ್ರ ಬಂದು, ಮೇಡಮ್ ಈ ಕಾರ್ನ ನನ್ನಿಂದ ಸರಿ ಮಾಡೋಕ್ಕಾಗ್ತಾಯಿಲ್ಲ, ಪಕ್ಕದ ಸಿಟಿಗೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಹೋಗ್ಬಿಟ್ಟು ಬನ್ನಿ ಬೇಗ ಬನ್ನಿ ಅಂತ ಹೇಳಿ ಕಳಿಸ್ದೆ. ಡ್ರೈವರ್ ಹೋದರು. ನಾನು ನಿರ್ಮಲಾ ಇಬ್ಬರೂ ಕಾರ್ನಲ್ಲಿ ಕೂತ್ಕೊಂಡೆ ಕಾಯ್ತಾ ಇದ್ವಿ ಸರ್. ಮಧ್ಯಾಹ್ನ ಆಯಿತು, ಆದರೂ ಡ್ರೈವರ್ ಪತ್ತೆ ಇಲ್ಲ. ಅದಕ್ಕೆ ನಾನು ನಿರ್ಮಲಾ ಇಬ್ಬರು ಬಸ್ ಹತ್ತಿ ನಮ್ಮ ಊರಿಗೆ ಹೊರಟ್ಬಿಟ್ವಿ. ನಾನು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನವೆಂಬರ್ 21 ರಾತ್ರಿ ಆಗಿತ್ತು. ನಾನು ಮನೆಗೆ ಬಂದ ಮೇಲೆ ಆಗ ನನಗೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನೋ ವಿಚಾರ ಗೊತ್ತಾಯಿತು. ಅವತ್ತು ರಾತ್ರಿ DCP ಚಡಾನಿಯವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯಕರು ನಮ್ಮ ಮನೆಗೆ ಬಂದರು. ಅವ್ರು ನಮ್ಮ ಮನೆಗೆ ಬಂದು ನನ್ನನ್ನು ಎಲ್ಲಿಗೆ ಹೋಗಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ನಾನು ಅದಕ್ಕೆ ರೈತ ನಾಯಕ ಶಿವಾನಂದ್ ಸಾಗರ್ ಅವ್ರ ಹಾರ್ಟ್ ಆಪರೇಷನ್ ಆಗಿತ್ತು, ಅವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅಂತ ಹೇಳಿದೆ. ದಾರಿ ಮಧ್ಯೆ ಕಾರ್ ಕೆಟ್ಟೋಯ್ತು, ಅದಕ್ಕೆ ನಾವು ಹೇಮಗಿರಿಗೆ ಹೋಗೋಕ್ಕಾಗಲಿಲ್ಲ ಅಂತಲೂ ಹೇಳಿದೆ ಸರ್. ಆಗ DCP ಚಡಾನಿಯವರು ಹೊರಗಡೆ ಅವ್ರ ಜೀಪ್ನಲ್ಲಿ ಕೂತಿದ್ದ ಶಿವಾನಂದ್ ಸಾಗರ್ ಅವ್ರನ್ನ ಮನೆಯೊಳಗೆ ಕರೆಸಿದ್ರು. ನೋಡಿ, ಶಿವಾನಂದ್ ಸಾಗರ್ ಅವರೇ ಬಂದಿದ್ದಾರೆ, ಇವ್ರಿಗೆ ಯಾವ ಹಾರ್ಟ್ ಆಪರೇಷನ್ನು ಆಗಿಲ್ಲ ಅಂತ ಹೇಳಿದ್ರು. ಶಿವಾನಂದ್ ಸಾಗರ್ ಅವರು ಅದೇ ರೀತಿ ಹೇಳಿದ್ರು ಸರ್. ಆಗ ನಾನು ತಬ್ಬಿಬ್ಬಾಗೋದೆ. ಮತ್ತೆ ಮತ್ತೆ ಶಿವಾನಂದ ಸಾಗರ್ ಅವರ ಅಣ್ಣ ಹಿಂದಿನ ದಿವಸ ನಿಮಗೆ ಫೋನ್ ಮಾಡಿದ್ರು, ಶಿವಾನಂದ ಸಾಗರ್ಗೆ ಹೇಮಗಿರಿ ಹಾಸ್ಪಿಟಲಲ್ಲಿ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಫೋನಲ್ಲಿ ಹೇಳಿದ್ರು ಅಂತ ಹೇಳಿದ್ರಿ? ಹೌದು ಸರ್, ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯಿತು ಶಿವಾನಂದ್ ಸಾಗರ್ ಅವ್ರ ಅಣ್ಣ ಅಲ್ಲ ನಮಗೆ ಫೋನ್ ಮಾಡಿದ್ದು ಅಂತ. ಮತ್ತೆ ನನ್ನ ಮೊಬೈಲಿಗೆ ಬಂದಿತ್ತಲ್ಲ ಸರ್ ನಂಬರು, ಅದನ್ನು ನಮ್ಮೊಬ್ಬರು ರಿಪೋರ್ಟರ್ ಕೊಟ್ಟು ಪತ್ತೆ ಮಾಡಿಸ್ದೆ. ಆಗ ನನಗೆ ಗೊತ್ತಾಯಿತು ಅದು ಸಬ್ ಇನ್ಸ್ಪೆಕ್ಟರ್ ಪಾಶುನಾಥ್ ಅವ್ರ ನಂಬರು ಅಂತ. ಅವ್ರು ನಮಗೆ ಫೋನ್ ಮಾಡಿ ನಮ್ಮನ್ನು ಮಿಸ್ಲೀಡ್ ಮಾಡೋದಕ್ಕೋಸ್ಕರ ಶಿವಾನಂದ್ ಸಾಗರ್ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಸುಳ್ಳು ಹೇಳಿದರು. ನಾನು ಬಾಂಬ್ ಬ್ಲಾಸ್ಟ್ ಆದ ಜಾಗದಿಂದ ಪರಾರಿಯಾಗಿದ್ದೀನಿ ಅನ್ನೋ ಅಭಿಪ್ರಾಯ ಎಲ್ರಿಗೂ ಬರಲಿ ಅಂತ ಆ ರೀತಿ ಮಾಡಿದ್ರು ಸರ್. ಇವರ ಆನಂದ್, ಈ ಹಂತದಲ್ಲಿ ಪಾರ್ಶ್ವನಾಥ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗಿದೆ. ಅವರಲ್ಲಿ ಬಂದು PW9 ಆಗಿ ಇಲ್ಲಿ ಅವರ ವಿಚಾರಣೆ ನಡೀತು. ಪಟವರ್ಧನ್ ಅವರು ವಿಚಾರಣೆ ಮಾಡಿದ್ರು. ಅವರ ವಿಚಾರಣೆ ಸಮಯದಲ್ಲಿ ಅವರು ಸುಳ್ಳು ಹೇಳೋದರಲ್ಲಿ ಸಿಕ್ಕಾಕ್ಕೊಂಡ್ರು ಇವರ ಆನಂದ್. ಹಿ ಆಲ್ವೇಸ್ ಹೆಲ್ಪ್ಡ್ ಮಿಸ್ಟರ್ ಭಿಂಗಾ. ಭಿಂಗಾ ಅವ್ರಿಗೆ ಯಾವಾಗಲೂ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಈ ಸಾಕ್ಷಿ ಕಟ್ಟೆನಲ್ಲಿ ಅವರು ಸಿಕ್ಕಾಕ್ಕೊಂಡಾಗ ಒಪ್ಪಿಕೊಂಡ್ರು ಇವರ ಆನಂದ್. ಅದರ ಹಿನ್ನೆಲೆಯಲ್ಲಿ ಇವರ ಮಾತುಗಳನ್ನು ನೋಡಬೇಕಾಗುತ್ತೆ ಇವರ ಆನಂದ್. ಡಿಂಗ ಅವರು ನಿಮಗೆ ಕೃಪೆ ತೋರಿಸದೇ ಇದ್ದರೆ ಅವರ ಹೆಸರನ್ನ ಈ ಮನೆಗೆ ಯಾಕೆ ಇಡ್ತಾ ಇದ್ರಿ? ಅವರ ಫೋಟೋ ಈ ಮನೆಯಲ್ಲಿ ಇಷ್ಟು ದೊಡ್ಡದಾಗಿ ಯಾಕೆ ಹಾಕ್ತಾ ಇದ್ರಿ? ಯು ಆರ್ ಫೇವರ್ಡ್ ಬೈ ಮಿಸ್ಟರ್ ಭಿಂಗ. ಅದಕ್ಕೋಸ್ಕರ ನಿವೇದಿತಾ ಅವ್ರನ್ನ ಕೊಲೆ ಕೇಸಲ್ಲಿ ಸಿಕ್ಕಾಕ್ಸೋದಕ್ಕೆ ಇಲ್ಲಿ ಬಂದು ಈ ಥರದ ಸಾಕ್ಷಿಗಳೆಲ್ಲ ಹೇಳ್ತಾ ಇದ್ದೀರಿ. ಆಯ್ತು, ಮುಂದೆ. ಆಮೇಲೆ ನಾ ಅವತ್ತು ಹೊದ್ಕೊಂಡಿದ್ದ ಶಾಲ್ನ ಪೊಲೀಸ್ನವರು ಸೀಸ್ ಮಾಡ್ಕೊಂಡು ಹೋದರು. ಮಾರನೇ ದಿನ ಪೊಲೀಸ್ನವರು ಶರ್ಮಿಳಾ ಮತ್ತು ಮಧುಸೂದನ್ನವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು. ಘಟನೆ ಆದಾಗ್ಲಿಂದ ತಲೆ ಮರೆಸ್ಕೊಂಡಿದ್ದ ಚಿತ್ರರಂಜನ್ ಒಂದಿನ ಅಜ್ಮೀರ್ನಲ್ಲಿ ಪೊಲೀಸ್ನವ್ರ ಕೈಲಿ ಸಿಕ್ಬಿದ್ರಂತೆ. ಚಿತ್ರರಂಜನ್ ಅವರು ಪೊಲೀಸ್ನವ್ರ ಹತ್ರ ನನ್ನ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಟ್ಟರು. ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರ ಕಾರ್ನಲ್ಲಿ ಬಾಂಬ್ ಇಡೋದಕ್ಕೆ ನಾನೇ ಅವ್ರಿಗೆ ಹೇಳಿದ್ದೆ, ಆ ಕೆಲಸಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅಂತ. ಮಾರನೇ ದಿನ ಎಲ್ಲ ಪೇಪರ್ಗಳಲ್ಲೂ ನ್ಯೂಸ್ಗಳಲ್ಲೂ ಇದೇ ವಿಷಯ ಬಂತು. ಆಂಟಿಸಿಪೇಟ್ರಿ ಬೇಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನೇನೂ ತಪ್ಪು ಮಾಡಿಲ್ಲ, ನಾನು ಯಾಕೆ ಆ್ಯಂಟಿಸಿಪೇಟ್ರಿ ಬೇಲ್ ತಗೋಬೇಕು ಅಂತ ಸುಮ್ಮನಾದೆ. ಆದರೆ ಮಾರನೇ ದಿನ ಚಡಾನಿಯವರು ಈಶ್ವರ್ ನಾಯಕ್ ಅವರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಚಡಾನಿಯವರು ಮತ್ತು ಈಶ್ವರ್ ನಾಯಕ್ ಅವರು ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ಬಂದರಲ್ಲ, ಚಿತ್ತರಂಜನ್ ಅವರು ಹೇಳಿಕೆ ಕೊಟ್ಟ ಮೇಲೆ ಅವರ ರಾತ್ರಿ ನಿಮ್ಮ ಮನೆಗೆ ಬಂದಿದ್ದಾಗ ಅರೆಸ್ಟ್ ಮಾಡೋದಕ್ಕೆ ನೀವು ಸಹಾಯಕ್ಕೋಸ್ಕರ ನಿಮ್ಮ ಹಸ್ಬೆಂಡ್ ದೇವಾನಂದ ಸ್ವಾಮಿಯವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡೋಣ ಪ್ರಯತ್ನ ಪಟ್ಟೆ ಸರ್, ಆದರೆ ಪ್ರಯೋಜನ ಆಗಲಿಲ್ಲ. ಯಾಕೆ? ಆಗಾಗಲೇ ಉಪಮುಖ್ಯಮಂತ್ರಿಗಳಾಗಿದ್ದರು ನನ್ನ ಹಸ್ಬೆಂಡ್ ಆಗಿದ್ದ ದೇವಾನಂದ ಸ್ವಾಮಿಯವರು. ಅವತ್ತು ಚಡಾನಿಯವರು ಈಶ್ವರ್ ನಾಯಕರು ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದಾಗ ನನಗೆ ಮೊದಲು ನೆನಪಾಗಿದ್ದೆ ನನ್ನ ಹಸ್ಬೆಂಡ್ ಆಗಿದ್ದ ದೇವಾನಂದ ಸ್ವಾಮಿಯವರು. ಅವ್ರಿಗೆ ಫೋನ್ ಮಾಡಿದೆ ನಾನು, ಆದರೆ ಅವ್ರು ಫೋನ್ ತಗೊಳ್ಳೇ ಇಲ್ಲ, ಅವಾಯ್ಡ್ ಮಾಡಿಬಿಟ್ರು. ಅವರವತ್ತು ಆಫೀಸ್ನಲ್ಲೇ ಇದ್ರಂತೆ ಸರ್. ನನ್ನ ಫೋನ್ ಬಂದಿದೆ ಅಂತ ಅವ್ರು PA ಹೇಳಿದ್ರಂತೆ, ಆದರೂ ಅವ್ರು ತಗೊಳ್ಳಲ್ಲ ಅಂತ ಹೇಳಿದ್ರಂತೆ. ಅವ್ರಿಗೆ ಅವ್ರ ಇಮೇಜ್ ದೊಡ್ಡದಾಯಿತು ಸರ್, ಹೆಂಡತಿ ಸಂಕಟ ದೊಡ್ಡದಾಗಲಿಲ್ಲ. ಹೆಂಡತಿ ಅರೆಸ್ಟ್ ಆದರೂ ಚಿಂತೆ ಇಲ್ಲ ಅಂತ ಫೋನಿಂದ ದೂರ ಉಳಿದ್ಬಿಟ್ರು. ಪ್ರೇಮದ ದನಿಗೆ ಅಪಾರವಾದ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಅವತ್ತು ನಮ್ಮ ಪ್ರೇಮದ ದನಿ ನಿಶಬ್ದವಾಗಿತ್ತು. ದೇವಾನಂದ ಸ್ವಾಮಿಯವ್ರನ್ನ ನಾನು ಪ್ರೇಮಿಸಿ ಮದುವೆ ಆಗಿದ್ದೆ. ಅದೇ ಅದೇ ರಾಜಾನಂದ ಸ್ವಾಮಿಯವ್ರಿಗೆ ನನ್ನ ಮೇಲಿನ ದ್ವೇಷಕ್ಕೆ ಕಾರಣ ಆಯಿತು. ಅಂದರೆ ರಾಜಾನಂದ ಸ್ವಾಮಿಯವ್ರಿಗೆ ನನ್ನ ಮೇಲಿನ ದ್ವೇಷದ ಮೂಲ ನನ್ನ ಮತ್ತು ದೇವಾನಂದ ಸ್ವಾಮಿಯವರ ಪ್ರೇಮ ಆಗಿತ್ತು. ಆದರೆ ಇವತ್ತು ರಾಜಾನಂದ ಸ್ವಾಮಿಯವರಿಲ್ಲ, ಅವ್ರು ಕೊಲೆ ಆಗಿದ್ದಾರೆ. ಆದರೆ ನಾನು ಇವತ್ತು ಅವ್ರ ಕೊಲೆಯ ಸುಳ್ಳು ಆರೋಪ ಹೊತ್ಕೊಂಡು ಕಟ್ಕಟ್ಟಲ್ಲಿ ನಿಂತಿದ್ದೀನಿ. ನಾನು ಯಾರನ್ನು ನಂಬಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವ್ರ ಮನೆಗೆ ಕಾಲಿಟ್ಟನೋ ಅವರೇ ಇವತ್ತು ನನ್ನಿಂದ ದೂರ ಇದ್ದಾರೆ. ಅವ್ರ ದೃಷ್ಟಿಲಿ ನಾನು ಅವ್ರ ತಂದೆ ಕೊಲೆಗಾರ್ತಿ. ಅದಕ್ಕೆ ನನ್ನ ಜಾಮೀನು ಅರ್ಜಿನೂ ವಿರೋಧಿಸಿ ಅಂತ ಅವರೇ ಹೇಳ್ತಾರೆ. ವಿಪರ್ಯಾಸ ಅಲ್ವಾ ಇದು? ಇವತ್ತು ಇಡೀ ಪ್ರಪಂಚನೇ ಒಂದು ಕಡೆ, ನಾನೊಬ್ಬಳೇ ಒಂದು ಕಡೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಮೇಲೆ ಹೇಳಕ್ಕೂ ಆಗದಿರುವಂಥ ಕತ್ಲೆಯಲ್ಲಿ ಕೂಪದಲ್ಲಿ ಬಿದ್ದೋಗಿದ್ದೀನಿ ನಾನು. ಇಷ್ಟೆಲ್ಲ ಹೋರಾಟ ಮಾಡಿ ಸೋತಿದ್ದೀರಲ್ಲ, ಈ ಹೋರಾಟ ಮಾಡಿದ್ದು ತಪ್ಪು, ಈ ಸತ್ಯದ ಕಡೆ ನಿಂತಿದ್ದು ತಪ್ಪು, ಆದರ್ಶದ ಕಡೆ ನಿಂತಿದ್ದು ತಪ್ಪು ಅಂತ ನಿಮಗೆ ಅನಿಸ್ತಾ ಇಲ್ವಾ ಈಗ? ಚಂದನವ ಕಡೆದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿದೆ. ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿದಿದ್ದೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕ ಗೂಡ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿದ್ದೆ. ಚನ್ನ ಮಲ್ಲಿಕಾರ್ಜುನ ದೇವ, ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.